ಮತ್ತೆ ನಿಮಗೆ ಗೊತ್ತಿರಬಹುದು ಕಳೆದ 6 ತಿಂಗಳಿಂದ ಬೋಮ್ ಕ್ಯಾಪ್ಸ್ ಅಟ್ಯಾಚ್ಮೆಂಟ್ ನಡೀತಾ ಇದೆ ತುಂಬಾ ಜನ ಅಟ್ಯಾಕ್ ಮಾಡ್ಕೊಂಡಿದ್ದೀರಾ ತುಂಬಾ ಜನ ಇನ್ನೂ ಡೌಟ್ ಅಲ್ಲಿ ಇದ್ದೀರಾ ಯಾಕೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಆಲ್ರೆಡಿ ಹೆಚ್ಚು ಕಡಿಮೆ ಮೋರ್ ದನ್ 20 ಕ್ಯಾಪ್ ಕಂಪನೀಸ್ ಹೆಚ್ಚು ಕಡಿಮೆ 20 ಕಂಪನಿಗಳು ಬಂದು ಹೋಗಿದೆ ಹೌದಲ್ವಾ ಸೋ ಅದೇ ಡೌಟ್ ನಿಮಗೆ ಇವರಿಗೆ ಲೈಸೆನ್ಸ್ ತಗೊಳ್ಳಕ ಆಗುತ್ತಾ ಇವರು ಇಲ್ಲಿ ಸ್ಟ್ಯಾಂಡ್ ಆಗ್ತಾರಾ ಈಗಿರೋ ಎಕ್ಸ್ ವೈ ಕಂಪನಿ ಮುಂದೆ ಬೆಳೆಯಕ ಆಗುತ್ತಾ ಅನ್ನೋ ಡೌಟ್ಗಳು ನಿಮಗೆ ತುಂಬಾ ಇದೆ ಹೌದು ತಾನೇ ಏನಾದ್ರು ಇದೆಯಾ ಕ್ಲಿಯರ್ ಆಯ್ತಾ ಇವತ್ತು ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಫಂಕ್ಷನ್ ಹೇಳ್ತಾ ಇದೆ ನಿಮ್ಗೆ ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ದಾವ್ದು ಕ್ಯಾಬ್ ಕಂಪನಿ ರನ್ ಮಾಡ್ತಾ ಇದೆ ಇವಾಗ ಎಕ್ಸ್ ವೈ ಕಂಪನಿಗಳು ಅವ್ರದ್ದು ಲೈಸೆನ್ಸ್ ಎಲ್ಲ ಹೋಗಿದೆ ಎಲ್ಲಾ ಕಂಪನಿಗಳು ಎಕ್ಸ್ಪೈರ್ ಆಗಿದೆ ಬರ್ತಾ ಇರೋ ಕಂಪನಿಗಳ ಹತ್ರನೂ ಯಾರ ಹತ್ರನೂ ಲೈಸೆನ್ಸ್ ಇಲ್ಲ ಇವಾಗ ಬೆಂಗಳೂರಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ ಹೊಂದಿರೋ ಒಂದೇ ಕಂಪನಿ ಅಂತ ಅಂದ್ರೆ ಅದು ಬೋಮ್ ಕ್ಯಾಬ್ ಏನಪ್ಪ ಇವರು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತಾರೆ ಡಾಕ್ಯುಮೆಂಟ್ಗಳು ತಗೋತಾರೆ ಎಲ್ಲೋ ದುಡ್ಡು ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀರಾ ಅದೆಲ್ಲ ತಪ್ಪು ಅದೆಲ್ಲ ಶುದ್ಧ ತಪ್ಪು ಎರಡನೇದು ನಿಮಗೆ ಕಮಿಷನ್ ವಿಚಾರದಲ್ಲಿ ಬಂದರೆ ಇವಾಗ ಇವಾಗಿರೋ ಕಂಪನಿಗಳು ಯಾವ ಕಂಪನಿಗಳು ನಿಮ್ಮ ಹತ್ರ ಎಷ್ಟು ಕಮಿಷನ್ ತಗೋತಾ ಇದೆ ಅದಕ್ಕಿಂತ ತುಂಬಾ 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 ಕಡಿಮೆ ಅಂದ್ರೆ ಕೇವಲ 12% ಯಾಕೆ ಅಂತಂದ್ರೆ ನಿಮಗೂ ಗೊತ್ತಿರುತ್ತೆ ಒಂದು ಆ್ಯಪ್ನ ರನ್ ಮಾಡಬೇಕು ಅಂತಂದ್ರೆ ಗೂಗಲ್ ಕಾಸ್ಟ್ ಸರ್ವರ್ ಕಾಸ್ಟ್ ತುಂಬಾ ಜಾಸ್ತಿ ಬರುತ್ತೆ ಅದನ್ನ ಮ್ಯಾನೇಜ್ ಮಾಡೋಕೆ ನಿಮಗೆ ಸರಿಯಾದಂಥ ಡ್ಯೂಟಿಗಳನ್ನ ಕೊಡೋಕೆ ನಮಗೆ 12% ಕಮಿಷನ್ ತಗೊಳ್ಳೋದು ಅನಿವಾರ್ಯ ನಮ್ಮ ಕಂಪನಿಗೆ ತುಂಬಾ ಅನಿವಾರ್ಯ ಎರಡನೇದು ಹೌದು ಇವಾಗ 12% ತಗೋತೀರಾ ಇನ್ನು 6 ತಿಂಗಳಾಗುತ್ತೆ ವರ್ಷ ಆಗುತ್ತೆ ಸ್ವಲ್ಪ ಬೆಳಿತೀರಾ ಆಮೇಲೆ ಏನ್ ಮಾಡ್ತೀರಾ ಎಲ್ಲಾ ಕಂಪನಿ ತರ ನೀವು ಮಾಡ್ತೀರಾ ಅನ್ನೋ ಡೌಟ್ ನಿಮ್ಮಲ್ಲಿ ಇದೆ ತಾನೆ ಇದೆಯಾ ಇದೇ ಮೇನ್ ಡೌಟ್ ನಮ್ಮ ಡ್ರೈವರ್ಗಳು ಎಲ್ಲ ಆಫೀಸಿಗೆ ಬರ್ತಾರೆ ಆಫೀಸಿಗೆ ಬಂದು ಸರ್ ನೀವ್ ಯಾವಾಗ್ಲೂ ಇದನ್ನೇ ಹೇಳೋದು ಹೊಸ ಕಂಪ್ನಿಗಳು ಬಂದಾಗ ನಾವು 0 ಕಮಿಷನ್ ಸರ್ 0 ಕಮಿಷನ್ ಹೆಂಗ್ ಕೊಡಕ್ಕಾಗುತ್ತೆ ಸರ್ವರ್ ಕಾಸ್ಟ್ ಅಂತ ಪೇ ಮಾಡ್ಲೇಬೇಕು ಅಲ್ವಾ 0 ಕಾಸ್ಟ್ ಕೊಡಕ್ಕಂತೂ ಆಗಲ್ಲ ಆದ್ರೆ ನಿಮಗೆ ಒಳ್ಳೆ 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 ಕಡಿಮೆ ಕಮಿಷನ್ ಕೊಡ್ಬಹುದು 12% ಕಮಿಷನ್ ಅಂತಂದ್ರೆ ಇದು 5 ವರ್ಷ ಫಿಕ್ಸ್ 5 ವರ್ಷ ಫಿಕ್ಸ್ ಬರ್ಕೊಳ್ಳಿ ಇವತ್ತು ಏನಾದ್ರೂ 5 ವರ್ಷಕ್ಕಿಂತ ಮುಂಚೆ ನಮ್ ಕಂಪ್ನಿ 12%ಕಿಂತ 1% ಜಾಸ್ತಿ ಕಮಿಷನ್ ತಗೊಂಡ್ರೆ ನೀವು ನಮ್ ಕಂಪ್ನಿ ಮೇಲೆ ಕೇಸ್ ಹಾಕಿ ಓಕೆನಾ ಅಲ್ಲಿ ಸ್ಟ್ಯಾಂಡಿಗಳಿದೆ ಆ ಸ್ಟ್ಯಾಂಡಿಗಳ ಫೋಟೋ ತಗೊಳ್ಳಿ ಸರ್ ನೀವು ಇಲ್ಲಿ ಹಾಕಿದ್ರೆ ಇವತ್ತು ಇನಾಗರೇಷನ್ ಮಾಡುವಾಗ ಓಕೆನಾ ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ ಇನ್ನೂ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ ಡ್ರೈವರ್ಗಳಿಗೆ ತುಂಬಾ 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 ಡೌಟ್ ಯಾಕೆ ಅಂತಂದ್ರೆ ನಾನು ಈಗ 6 ತಿಂಗಳಿಂದ ಸರ್ ನಾನು ಒಬ್ಬ ರೈತರ ಮಗ ಜೊತೆಗೆ ಇಂಜಿನಿಯರ್ ಫಾರಿನ್ ರಿಟರ್ನ್ ಆದ್ರೆ ನಮ್ಮ ಡ್ರೈವರ್ ಅಷ್ಟು ಇಂಟೆಲಿಜೆಂಟ್ ಜನಗಳನ್ನ ಎಲ್ಲೂ ನೋಡಿಲ್ಲ ನಾವು ಅನ್ಕೊಂಡಿದೀವಿ ಡ್ರೈವರ್ ಅಂದ್ರೆ ಏನು ಗೊತ್ತಿಲ್ಲ ಅಂತ ನಿಜ ಹೇಳ್ತಾ ಇದ್ದೀನಿ ಡ್ರೈವರ್ಗಳಿಗೆ ತುಂಬಾ ಬುದ್ಧಿ ಇದೆ ಆದ್ರೆ ನಿಮ್ಮಲ್ಲಿ ಯೂನಿಟಿ ಇಲ್ಲ ಅದು ದೊಡ್ಡ ಪ್ರಾಬ್ಲಮ್ ಸರ್ ನಾನು 20 ರೂಪಾಯಿ ಕಿಲೋಮೀಟರ್ ಹೊತ್ಕೊಂಡಿರ್ತೀನಿ ಯಾರೋ ಒಬ್ಬ 12 ರೂಪಾಯಿ ಹೋಗ್ತಾನೆ 12 ರೂಪಾಯಿ ಹೋಗ್ತಾನೆ ನಾನು ಕಂಪನಿಯಾಗಿ ಮಾತಾಡ್ಸಿ ನಾನ್ ಕೇಳಿದ್ರೆ ನೀವು 12 ರೂಪಾಯಿ ಹೋದ್ರೆ ನಾವೇನ್ ಮಾಡೋಣ ಹೆಂಗ್ ಮಾತಾಡೋಣ ಕಸ್ಟಮರ್ ಹತ್ರ ಮೊದಲನೇದು ನಿಮಗೆ ಇಲ್ಲೇ ಪೆಟ್ರೋಲ್ ಬಂಕ್ ಹೋಗ್ಲಿ ಯಾರು ನಿಮಗೆ 5 ರೂಪಾಯಿ ಕಡಿಮೆ ಹಾಕಲ್ಲ ಎಚ್ ಪಿಗೆ ಹೋಗಿ ಭಾರತ್ ಗ್ಯಾಸ್ ಹೋಗಿ ಇನ್ನೊಂದು ಶೆಲ್ಗೆ ಹೋಗಿ ಎಲ್ಲೋದ್ರೂ 100 ರೂಪಾಯಿ ಇದೆ ಡೀಸೆಲ್ ಪೆಟ್ರೋಲು ನೀವ್ ಯಾಕೆ ಅವನೊಬ್ಬ ರೇಟು ಇವನೊಬ್ಬ ರೇಟ್ ಯಾಕೆ ಮಾಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ದೇಶದಲ್ಲೂ ಈ ತರ ಇಲ್ಲ ಒಂದೇ ರೇಟು ಒಂದೇ ಗೌರ್ಮೆಂಟ್ ರೇಟ್ ಫಿಕ್ಸ್ಡ್ ರೇಟ್ ಅದಕ್ಕೆ ನೀವು ಫಿಕ್ಸ್ ಆಗಿ ಸ್ಟಿಕ್ ಆನ್ ಆಗಿ ಇಲ್ಲ ಅಂತಂದ್ರೆ ನಿಮ್ಮನ್ನ ಆಟ ಆಡಿಸ್ತಾನೇ ಇರ್ತಾರೆ ಇಂಥ ಕಂಪ್ನಿಗಳು ಬರುತ್ತೆ ಸಾವಿರ ಹೋಗುತ್ತೆ ಪ್ರಶ್ನೆ ಇದಲ್ಲ ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಕ್ಯಾಬ್ ಇದು ಕನ್ನಡಿಗರ ಕ್ಯಾಬ್ ಹೆಸರು ಮಾತ್ರ ಬೋಮ್ ಕ್ಯಾಬ್ ಯಾಕೆ ಗೊತ್ತಾ ಹೆಸರು ಯಾಕೆ ಬೋಮ್ ಕ್ಯಾಬ್ ಅಂತಂದ್ರೆ ಇದು ಗ್ಲೋಬಲ್ ಹೋಗುವಂತ ಕಂಪ್ನಿ ಇವತ್ತು ಕರ್ನಾಟಕದಲ್ಲಿ ಮಾತಾಡಿರೋ ಕಂಪ್ನಿ ಅಲ್ಲ ಸೊ ಹಾಗಾಗಿ ಬೋಮ್ ಅಂದ್ರೆ ಪೋರ್ಚುಗೀಸ್ ಭಾಷೆಯಲ್ಲಿ ಗುಡ್ ಅಂತ ಗುಡ್ ಕ್ಯಾಬ್ ಅಂತ ಸೊ ಎಲ್ರಿಗೂ ಗುಡ್ ಕ್ಯಾಬ್ ಅಂತಂದ್ರೆ ಎಲ್ಲ ಶುಭ ಆಗುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ಡ್ರೈವರ್ಗಳಿಗೆ ನಿಮಗೇನೇ ತೊಂದರೆ ಇದ್ರು ಎಕ್ಸಾಂಪಲ್ ಆರ್ ಟಿ ಒ ತೊಂದರೆ ಇರ್ಬೋದು ಇನ್ಸೂರೆನ್ಸ್ ತೊಂದರೆ ಇರ್ಬೋದು ನಿಮಗೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಉಪಯೋಗಗಳನ್ನ ಮಾಡ್ಕೊಡ್ತಾ ಹೋಗ್ತೀವಿ ಈಗ ನಮ್ಮ ಡಾಲಿ ಸರ್ ಹೇಳ್ದಂಗೆ ಅವರು ಡಾಲಿ ಧನಂಜಯ್ ನಾನು ಡ್ಯಾನಿ ಧನಂಜಯ್ ಓಕೆನಾ ಏನಂತಂದ್ರೆ ಎಲ್ಲಿಲ್ವಾ
ಕನ್ನಡಿಗ ತಗೊಳ್ಳೋದ್ರಲ್ಲಿ ಬಡವ ಕೊಡೋದ್ರಲ್ಲಿ ಶ್ರೀಮಂತ ಅಂತ. ಅಂದ್ರೆ ನಾವು ನಿಮ್ಮ ಹತ್ರ ತುಂಬಾ ಕಡಿಮೆ ತಗೋತೀವಿ. ಇದು ಒಂದೇ ಉದ್ದೇಶ, ನಮ್ಮ ಡ್ರೈವರ್ಗಳಿಗೆ ಉಪಯೋಗ ಮಾಡಬೇಕು, ಲಾಂಗ್ ಟರ್ಮ್ ಉಪಯೋಗ ಮಾಡಬೇಕು. ಆಯ್ತಾ? ಒಂದು ಎರಡು ಕಂಪ್ನಿಗಳು ಬಂದು ಹೋಗ್ತಾ ಇದೆ, ಬರ್ತಾ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ರು ಭೂಮ್ ಕ್ಯಾಬ್ಗೆ ಸಪೋರ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಎಲ್ಲ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಟಿವಿಗಳು ಆಡ್ಸ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆಯಿಂದ ಕಾಯ್ರಿ. ಯಾಕೆಂತಂದ್ರೆ ನೀವು ಒಂದು ವಾರ ತಾಳ್ಮೆಯಿಂದ ಕಾಯ್ದ್ರೆ ದಯವಿಟ್ಟು ಆನ್ಲೈನ್ ಬನ್ನಿ. ನಮಗೆ ಬೇಕಾದಷ್ಟು ಡ್ಯೂಟಿಗಳು ಬರ್ತಾ ಇದೆ, ಬಟ್ ನೀವು ಆನ್ಲೈನ್ ಬರ್ತಾ ಇಲ್ಲ. ನಮ್ಮ ಹತ್ರ ಆಲ್ಮೋಸ್ಟ್ 4000 ಡ್ರೈವರ್ಸ್ ಇದೀರ, ನೀವು ಆನ್ಲೈನ್ ಬರ್ತಾ ಇಲ್ಲ. ಅಂದ್ರೆ ನಿಮ್ಗೆ ಆದಂತ ಕಮಿಟ್ಮೆಂಟ್ಸ್ ಇದೆ, ಒಪ್ಕೋತೀವಿ. ಆ ಕಮಿಟ್ಮೆಂಟ್ ಜೊತೆಗೆ ನಮಗೆ ಒಂದು 15 days 20 days 1 month ನೀವು ಸಪೋರ್ಟ್ ಮಾಡಿ. ನಿಮಗೆ ಏನು ಈಗ ಏನೇನು ಮೋಸ ಮಾಡಿದ್ದಾರೆ ಅದನ್ನೆಲ್ಲ ನಾವು ಎತ್ತಿ ಬಿಸಾಕ್ತೀವಿ. ಎಕ್ಸ್ವೈ ಕಂಪನಿಗಳು ಜಡ್ ಕಂಪನಿಗಳು ಏನೇನು ಮಾಡಿದ್ರೆ ಅದನ್ನ ನಿಮಗೆಲ್ಲ 12% ಕಮಿಷನ್. ಓಕೆನಾ? ನಿಮ್ಮ ಫ್ಯಾಮಿಲಿಗೆ ಮತ್ತೆ ನಿಮಗೆ ಹೆಲ್ಪ್ ಮಾಡ್ಕೊಡ್ತೀವಿ.